YouTube channel. Hello, hegidira nan chenagidini nivella chenagidira anta bavasa ee ondu hosa vlog na start maadtidini. Friends, nan videos ella nortidira anta ankonthini, so nimmellaru instagram anta bavasthini. So ide tara support maadi matte yaru subscribe maadkolte nan channel nortidira dayavittu subscribe maadkon nodi matte bell icon na click maadidana mariyabedi yekandre hosadagi aako videos ella nimge notification alli reach agutte. Friends, ivattin video dalli nan nimge sari kuchu designs na torustaa idini nanna. So nanna hatra iro silk sarees ge yav tara kuchu kadisidini annodanna nan nimma hatra share maadtidini. So friends, ivattin video maado uddesha enandre, friends nimma hatra silk sarees irutte, so neevu kuchu kadisukobeku anta anko so ನೀವು ತುಂಬಾನೇ ಡಿಸೈನ್ಸ್ ಎಲ್ಲ ಹುಡುಕ್ತಾ ಇರ್ತೀರಾ ಸೋ ನಾನು ನಿಮ್ಮತ್ರ ಈ ತರ ಶೇರ್ ಮಾಡೋದ್ರಿಂದ ನಿಮಗೆ ಡಿಸೈನ್ಸ್ ಐಡಿಯಾಸ್ ಗೊತ್ತಾಗುತ್ತೆ ಸೋ ಆದ್ರಿಂದ ಈ ವಿಡಿಯೋನ ಮಾಡ್ತಾ ಇದೀನಿ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಸೋ ಇದೇ ತರ ಸಪೋರ್ಟ್ ಮಾಡಿ ಮತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡ್ಕೊಬೇಡಿ ಸೋ ಮತ್ತೆ ಫ್ರೆಂಡ್ಸ್ ಕೆಎಸ್ಐಸಿ ಮೈಸೂರು ಸಿಲ್ಕ್ ಬ್ಲೌಸ್ ಐಡಿಯಾ ಕೂಡ ಮಾಡಿದ್ದೆ ಸೊ ಯಾವ ತರ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಬೇಕು ಆ ತರ ಎಲ್ಲ ಒಂದು ವಿಡಿಯೋನ ಮಾಡಿದೆ ಅದಂತೂ ತುಂಬಾನೇ ನಿಮ್ ಕಡೆಯಿಂದ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂತು ನನಗಂತ ತುಂಬಾನೇ ಖುಷಿ ಆಯ್ತು ಸೊ ಇವಾಗ ನಾನು ಸಾರಿ ಕುಚ್ಚು ಡಿಸೈನ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನನ್ನ ಸಿಲ್ಕ್ ಸ್ಯಾರೀಸ್ ಎಲ್ಲ ಯಾವ ತರ ಕುಚ್ಚು ಕಟ್ಸಿದೀನಿ ಎಲ್ಲ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜನ ಕೇಳಿದ್ರಿ ನಿಮ್ದು ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಗೆ ಯಾವ ತರ ಕುಚ್ಚು ಕಟ್ಸಿದ್ರೆ ಅದನ್ನು ಕೂಡ ಶೇರ್ ಮಾಡಿ ನಮ್ಗೊಂದು ಒಳ್ಳೆ ಐಡಿಯಾ ಬರುತ್ತೆ ಆ ತರ ಎಲ್ಲ ಕೇಳಿದ್ದೆ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಗೆ ಯಾವ ತರ ಕುಚ್ಚು ಕಟ್ಸಿದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋನ ಕೂಡ ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ ಸೊ ನಿಮಗೊಂದು ಒಳ್ಳೆ ಐಡಿಯಾ ಸಿಗುತ್ತೆ ನೀವು ಕುಚ್ಚು ಕಟ್ಸೋದಿದ್ರೆ ನಿಮ್ಗೊಂದು ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ ಸೊ ಇದೇ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡ್ಕೊಬೇಡಿ ಸೊ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಯಾವ ಥರ ಕುಚ್ಚು ಕಟ್ಸಿದ್ದೀನಿ ನಾನು ಅಂತ ಸೊ ಇದು ಕ್ರೋಸಾ ವರ್ಕು ಸೊ ಮಣಿಯೆಲ್ಲ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡ್ತೀನಿ ಸೊ ಮಣಿಯೆಲ್ಲ ಹಾಕಿಸ್ಬೇಡಿ ಕುಚ್ಚು ಕಟ್ಸೋದಿದ್ರೆ ಯಾಕೆ ಅಂದರೆ ಅದು ಶೇಡ್ ಆಗಿಬಿಡುತ್ತೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಅದಾದಮೇಲೆ ಶೇಡ್ ಆಗ್ತಾ ಬರುತ್ತೆ ಸೊ ಅದು ಚೆನ್ನಾಗಿ ಕಾಣಲ್ಲ ವಿಯರ್ಡಾಗಿ ಕಾಣುತ್ತೆ ಸೊ ಅದರಿಂದ ಮಣಿಯೆಲ್ಲ ಯೂಸೇ ಮಾಡೋಕ್ಕೆ ಹೋಗ್ಬಿಡಿ ಜಸ್ಟ್ ಥ್ರೆಡ್ಡಲ್ಲಿ ಹಾಕ್ಸ್ಕೊಳ್ಳಿ ಅಷ್ಟೇ ನೋಡಿ ಯಾವ ಥರ ಶೇಡ್ ಆಗಿದೆ ಅಂತ ಅದೊಂದು ತುಂಬ ಬೇಜಾರಾಗುತ್ತೆ ಈ ಥರ ವಿಯರ್ಡಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಕ್ರೋಸಾ ವರ್ಕು ಅಮ್ಮನೇ ಎಲ್ಲ ಮಾಡ್ತಾರೆ ಕುಚ್ಚೆಲ್ಲ ಕಟ್ತಾರೆ ಸೊ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಮಮ್ಮಿ ನನಗೆ ನೋಡಿ ನೆಕ್ಸ್ಟ್ ಒನ್ನು ಇದು ಸಿಂಪಲ್ ಬೇಬಿ ಕುಚ್ಚು ಅಷ್ಟೇ ಇದು ನೋಡಿ ಮಧ್ಯೆ ಮಧ್ಯೆ ಮಣಿ ಯೂಸ್ ಮಾಡಿದ್ದಾರೆ ಸೊ ಕೆಲವೊಂದು ಮಣಿ ಶೇಡ್ ಹೋಗಲ್ಲ ಕೆಲವೊಂದು ತುಂಬಾ ಶೇಡ್ ಹೋಗ್ಬಿಟ್ಟೆ ತುಂಬಾ ವಿಯರ್ಡಾಗಿ ಕಾಣುತ್ತೆ ನೋಡಿ ಯಾವ ಥರ ಸಿಂಪಲ್ಲಾಗಿ ಕಟ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ತುಂಬ ಗ್ರ್ಯಾಂಡಾಗಿ ಕಟ್ಸ್ಕೊಳ್ಳೋದಂದ್ರೆ ಇಷ್ಟ ಆಗಲ್ಲ ಸೊ ಸಿಂಪಲ್ಲಾಗಿ ಕಾಣಬೇಕು ಸೊ ಅದು ನಂಗೆ ಇಷ್ಟ ಆಗುತ್ತೆ ಸ್ಯಾರೀಸ್ಗೆ ಕುಚ್ಚು ಕಟ್ಸೋದೆಲ್ಲ ನೋಡಿ ಯಾವ ಥರ ಇದೆ ಅಂತ ಫ್ರೆಂಡ್ಸ್ ನಾನು ಡಿಸೈನ್ಸ್ ಎಲ್ಲ ಯಾಕೆ ಶೇರ್ ಮಾಡ್ತೀನಿ ಅಂದರೆ ಸೊ ನೀವೇನಾದರೂ ಕುಚ್ಚು ಕಟ್ಸ್ಕೊಳ್ಳೋದಿದ್ರೆ ಸ್ವಲ್ಪ ನಿಮಗೊಂದು ಒಳ್ಳೆ ಐಡಿಯಾ ಬರುತ್ತೆ ಅಂತ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ ನೆಕ್ಸ್ಟ್ ಒನ್ನು ಇದು ಅಷ್ಟೇ ಕ್ರೋಸಾ ವರ್ಕು ನೋಡಿ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಅಷ್ಟೇ ಆಮೇಲೆ ಚೆನ್ನಾಗೇ ಇರಲ್ಲ ಈ ಥರೆಲ್ಲ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿದ್ರೆ ಸೊ ಶೇಡ್ ಆಗಿಬಿಡುತ್ತೆ ನೋಡಿ ಯಾವ ಥರ ಇದೆ ಅಂತ ಇದು ನಾನು ನನ್ನ ಸಿಲ್ಕ್ ಸ್ಯಾರೀಸ್ಗೆ ಈ ಥರ ಮಾಡಿಸಿದ್ದೀನಿ ನಾನು ಕ್ರೋಸಾ ವರ್ಕೆಲ್ಲ ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ನನ್ನ ಕೆಎಸ್ಐಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಯಾವ ಥರ ಕುಚ್ಚು ಕಟ್ಸಿದ್ದೀನಿ ಅಂತ ನೋಡಿ ಜರಿಯೆಲ್ಲ ಯೂಸ್ ಮಾಡಿದ್ದಾರೆ ಕ್ರೋಸಾ ವರ್ಕು ಅಮ್ಮ ಫ್ರೆಂಡ್ಸ್ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕುಚ್ಚು ಕಟ್ಟೋದು ಹೇಗೆ ಅಂತಲೂ ತೋರಿಸ್ತೀನಿ ಸೊ ಇದೇ ಥರ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೋಡಿ ನೆಕ್ಸ್ಟ್ ಒನ್ನು ಇದಕ್ಕೂ ಅಷ್ಟೇ ಮಣಿ ಯೂಸ್ ಮಾಡಿದ್ದಾರೆ ಬೇಬಿ ಕುಚ್ಚು ಮಧ್ಯೆ ಮಣಿ ಹಾಕಿದ್ದಾರೆ ಅಮ್ಮ ತುಂಬ ವೆರೈಟೀಸ್ ಎಲ್ಲ ಕಟ್ತಾರೆ ಅಮ್ಮ ಸೊ ನನಗಂತೂ ತುಂಬ ಇಷ್ಟ ಅಮ್ಮಂಗೆ ನನಗೆ ಎಲ್ಲ ನಾವೇ ಕಟ್ಕೊತೀವಿ ಮನೆಯಲ್ಲೇ ಲೈಕ್ ಯೂಟ್ಯೂಬ್ ನೋಡೇ ಕಲ್ತಿದ್ದು ನಾವು ಇದೆಲ್ಲ ನೋಡಿ ಯಾವ ಥರ ಇದೆ ಅಂತ ಫ್ರೆಂಡ್ಸ್ ನಮಗೆ ನಾವೇ ನಮ್ಮ ಸ್ಯಾರೀಸ್ಗೆಲ್ಲ ಈ ಥರ ಕಟ್ಕೊಳ್ಳೋದ್ರಿಂದ ತುಂಬ ಖುಷಿ ಇರುತ್ತೆ ಸೊ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕಟ್ಕೊಬೋದು ನೋಡಿ ನೆಕ್ಸ್ಟ್ ಒನ್ನು ಇದು ಅಷ್ಟೇ ಜಸ್ಟ್ ರಿಂಗ್ ಯೂಸ್ ಮಾಡಿ ಜಸ್ಟ್ ಒಂದು ಬೇಬಿ ಕುಚ್ಚು ಕಟ್ಟಿರೋದಷ್ಟೇ ನೋಡಿ ಕೆಲವೊಂದು ಮಣಿಗಳು ಶೇಡ್ ಹೋಗಲ್ಲ ಕೆಲವೊಂದು ಹೋಗ್ಬಿಡುತ್ತೆ ನೋಡಿ ಯಾವ ಥರ ಇದೆ ಅಂತ ಫ್ರೆಂಡ್ಸ್ ನನ್ನ ಅಮ್ಮ ಅಂತೂ ತುಂಬಾ ಕ್ರಿಯೇಟಿವು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತಾರೆ ಅಮ್ಮ
ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋಸಲ್ಲೆಲ್ಲ ತೋರಿಸಿನಿ ಅಮ್ಮ ಯಾವ ಥರ ಕುಚ್ಚು ಕಟ್ಟೋದು ಎಲ್ಲ ಹೇಳ್ಕೊಡ್ತಾರಮ್ಮ. ನಾನು ನಿಮಗೆ ಶೇರ್ ಮಾಡ್ತೀನಿ ಅದನ್ನು ಕೂಡ ವಿಡಿಯೋಸ್ ಇದೇ ಥರ ನೋಡಿ. ಫ್ರೆಂಡ್ ನೋಡಿ ನೆಕ್ಸ್ಟ್ ಒನ್ ಯಾವ ಥರ ಇದೆ ಅಂತ. ಇದು ಅಷ್ಟೇ ತುಂಬಾ ಸಿಂಪಲ್ಲಾಗಿ ಕಟ್ಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ನನ್ನ ಅಮ್ಮ ಯಾವ ಕುಚ್ಚು ತೋರಿಸಿದ್ರು ಆ ಕುಚ್ಚು ಕಟ್ಕೊಡ್ತಾರೆ. ಜಸ್ಟ್ ಯೂಟ್ಯೂಬಲ್ಲಿ ತೋರಿಸ್ತೀನಿ ಅಷ್ಟೇ. ಅವರು ತುಂಬಾ ಕ್ರಿಯೇಟಿವ್, ಅವ್ರು ಎಲ್ಲ ಥರ ಇದು ಮಾಡ್ತಾರೆ. ನಾನು ತಲೆನೇ ಕಿಡ್ಸ್ಕೊಳ್ಳಲ್ಲ, ಅಮ್ಮನೇ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿಕೊಡ್ತಾರೆ ನನಗೆ. ಸ್ಯಾರಿ ಕುಚ್ಚಾಗಿರ್ಬೋದು ಎಲ್ಲ ಮಾಡ್ತಾರೆ ನೋಡಿ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ನಿಮಗೆ ಯಾವ ಕುಚ್ಚು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿದ್ದೀನ, ಮರಿಬೇಡಿ. ನೋಡಿ ಜಸ್ಟ್ ಇದಕ್ಕೆ ಮಣಿ ಹಾಕ್ಸಿದ್ದೀನಿ ಅಷ್ಟೇ, ಮಣಿನ ಪೋಣಿಸ್ಕೊಂಡಿದ್ದೀನಿ. ಯಾವಾಗಲೂ ಕುಚ್ಚು ಹಾಕ್ಸೋದು ಬೇಜಾರ ಅನಿಸುತ್ತೆ, ಸೊ ಅದಕ್ಕೆ ಮಣಿ ಎಲ್ಲ ಪೋಣಿಸ್ಕೊಂಡಿದ್ದೀನಿ, ಜಸ್ಟ್ ಮಣಿಗಳಷ್ಟೇ. ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣ್ತಿದೆ ಅಂತ. ನನಗೆ ಇದರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಮ್ಮ ಸ್ವಲ್ಪ ಕ್ರಿಯೇಟಿವಾಗಿ ಮಾಡಿಕೊಡ್ತಾರೆ, ಸೊ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಒನ್, ಇದು ಅಷ್ಟೇ ತುಂಬಾ ಸಿಂಪಲ್ಲಾಗಿ ಕಟ್ಸ್ಕೊಂಡಿದ್ದೀನಿ. ನೋಡಿ ಮಧ್ಯ ಮಧ್ಯ ಮಣಿ ಯೂಸ್ ಮಾಡಿದ್ದಾರೆ ಬೀಟ್ಸ್ ಅದು. ಕಲರ್ ಕಾಂಬಿನೇಷನಲ್ಲಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಕುಚ್ಚೆಲ್ಲ. ಸೊ ಸ್ಯಾರಿ ಯಾವ ಥರ ಶೇಡ್ಸ್ ಇರುತ್ತೋ ಆ ಥರ ಕಲರ್ ಕಾಂಬಿನೇಷನಲ್ಲಿ ಕಟ್ತಾರೆ ಅಮ್ಮ. ಸೊ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಅಮ್ಮಂಗೆ ಬಿಟ್ಬಿಡ್ತೀನಿ, ಎಲ್ಲ ಅಮ್ಮನೇ ಮಾಡಿಕೊಡ್ತಾರೆ ನನಗೆ. ಫ್ರೆಂಡ್ಸ್ ನೆಕ್ಸ್ಟ್ ಒನ್, ಸೊ ನೋಡಿ ಇದಕ್ಕೂ ಅಷ್ಟೇ ಮಧ್ಯ ಮಧ್ಯ ಕ್ರಿಸ್ಟಲ್ ಮಣಿ ಯೂಸ್ ಮಾಡಿದ್ದಾರೆ ಬೇಬಿ ಕುಚ್ಚು ಜೊತೆಗೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ನನಗಂತೂ ತುಂಬಾ ಸಿಂಪಲ್ಲಾಗಿ ಹಾಕ್ಸ್ಕೊಳ್ಳೋದಂದ್ರೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್ ನೆಕ್ಸ್ಟ್ ಒನ್ ನೋಡಿ, ಇದು ಅಷ್ಟೇ ಜಸ್ಟ್ ಮಿಡಲಲ್ಲಿ ಬೀಟ್ಸ್ ಯೂಸ್ ಮಾಡಿದ್ದಾರೆ ಬೇಬಿ ಕುಚ್ಚು ಹಾಕಿ. ಇದರ ಕಲರ್ ಕಾಂಬಿನೇಷನಲ್ಲಿ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಮೇಲೆಲ್ಲ ಸ್ಟೋನ್ ಎಲ್ಲ ಸ್ಟಿಕ್ ಮಾಡಿದ್ದಾರೆ ಅಮ್ಮ, ಅಂಟಿಸಿದ್ದಾರೆ, ಚೆನ್ನಾಗಿ ಬಂದಿದೆ ಇದು. ಫ್ರೆಂಡ್ಸ್ ತುಂಬಾ ಈಸಿ, ಸೊ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಅಮ್ಮ ಯಾವ ಥರ ಕುಚ್ಚನ್ನ ಕಟ್ಕೊಡ್ತಾರೆ ಅಂತ. ಇದೇ ಥರ ವೀಡಿಯೋಸ್ ನೋಡಿ ಫ್ರೆಂಡ್ಸ್. ನೋಡ್ರಿ ಅಲ್ವಾ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.